ಜೆಡಿಎಸ್ ಮತ್ತೆ ಬಿಜೆಪಿ ಸೇರಿ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಕೊಟ್ಟಿದ್ದಾರೆ. ಆರೋಗ್ಯ ಮಂತ್ರಿ ಆದ್ರೆ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಇಡೀ ದೇಶಕ್ಕೆ ಮಾಡ್ತಾರೆ. ಇಂಥ ವ್ಯಕ್ತಿಗಳು ಗೆದ್ರೆ ರಾಜ್ಯಕ್ಕೆ, ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ಅನುಕೂಲ ಆಗ್ತದೆ. ಮಂಜುನಾಥರವರ ಯೋಗ್ಯತೆ ಏನು ಅಂತ ಈ ದೇಶವನ್ನ ಆಳುವಂತ ಪ್ರಧಾನಮಂತ್ರಿಗೂ ಗೃಹ ಮಂತ್ರಿಯವರು ಗೊತ್ತದೆ. ಒಂದು ದೇಶಕ್ಕಾಗಿ ಮೋದಿ, ರಾಜ್ಯಕ್ಕಾಗಿ ಮಂಜುನಾಥ್. ತೊಂದರೆ ಆಗ್ತಾ ಇರದೆ ಬಡವರಿಗೆ, ತೊಂದರೆ ಆಗ್ತಾ ಇರದೆ ರೈತರಿಗೆ. ಇವ್ ದೇವ್ರ ಶಾಪ ಸರ್ ಇವ್ರಿಗೆ. ನೀವೆಲ್ಲ ಮಾತಿದ್ರೆ ರೈತರು ಬೆನ್ನೆಲುಬು, ರೈತರು ಬೆನ್ನೆಲುಬು ಅಂತೀರಿ, ರೈತರನ್ನ ಮುಳುಗಿಸ್ತಾ ಇದ್ದೀರಿ. ಈ ಸಲ ಮಂಜುನಾಥ್ ಅವರು 2 ಲಕ್ಷ ಅಧಿಕ ಮತಗಳಿಂದ ಗೆಲ್ತಾರೆ. ಡಾಕ್ಟರ್ ಮಂಜುನಾಥಿ ಆಗೋದು, ಅದರಲ್ಲಿ ಎರಡು ಮಾತಿಲ್ಲ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬುಕ್ಕೂ ಮಾಡೋಕ್ಕಾಗಲ್ಲ, ಅವ್ರನ್ನ ಎದುರಿಸೋಕ್ಕೂ ಆಗಲ್ಲ. ಇವಾಗ ಸಿಕ್ಕಿರುವಂತ ಕ್ಯಾಂಡಿಡೇಟ್ ನಮ್ಗೆ ಯಾವಾಗೂ ಸಿಕ್ಕಿರಲಿಲ್ಲ. ಡಿ ಕೆ ಸುರೇಶ್ ಅವರು ಪಕ್ಕ 100 ಕ್ಕೆ 100 ಸೋಲ್ತಾರೆ. ಇವತ್ತು ಬಿಜೆಪಿ ಜೆಡಿಎಸ್ ಜನ ಒಪ್ಕೊಂಡಿದ್ದಾರೆ, ಇಡೀ ರಾಜ್ಯದಲ್ಲಿ ಒಪ್ಕೊಂಡಿದ್ದಾರೆ. ಸರ್, 28-28 ಬಿಜೆಪಿ ಜೆಡಿಎಸ್ ಗೆಲ್ಲೋದು, ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗಲೇಬೇಕು. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೌಡ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗ್ತಿದ್ದಂತೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಇರ್ಬೋದು, ಪಕ್ಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇರ್ಬೋದು, ಸಾಕಷ್ಟು ರಂಗೇರಿದೆ. ಇಲ್ಲಿ ಸಾಕಷ್ಟು ಪೈಪೋಟಿ ಕೂಡ ಬಲು ಜೋರಾಗಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರದಲ್ಲಿದ್ದೇನೆ. ರಾಮನಗರದ ಜನತೆ ಅಥವಾ ಮಹಾ ಮತದಾರರು ಏನನ್ನ ತೀರ್ಪು ನೀಡುತ್ತಾರೆ ಅನ್ನೋದಕ್ಕೆ ಸ್ವಲ್ಪ ದಿನ ಕಾದ್ ನೋಡಬೇಕು. ಸದ್ಯಕ್ಕೆ ಅವರ ಮನದಾಳ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ಮೊದಲೇದಾಗಿ ನಿಮ್ಮ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಎಂ ಪಿ ಆಗ್ಬೇಕು ಸರ್? ಸರ್, ಈಗ ಏನು 3 ಚುನಾವಣೆ ನಡೆದಿದೆ ಲೋಕಸಭಾ ಕ್ಷೇತ್ರದಲ್ಲಿ. 3 ಚುನಾವಣೆಯಲ್ಲಿ ನಮ್ಮ ಪಕ್ಷದ JDS ಪಕ್ಷದ ಯಾರೇ ಒಮ್ಮತದ ಕ್ಯಾಂಡಿಡೇಟು ಫೈಟ್ ಕ್ಯಾಂಡಿಡೇಟ್ ಆಗಿರಲಿಲ್ಲ. ಈಗ JDS ಮತ್ತು BJP ಸೇರಿ ಒಳ್ಳೆ ಕ್ಯಾಂಡಿಡೇಟನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅನ್ನುವ ಒಬ್ಬ ಸಾಮಾನ್ಯ ವ್ಯಕ್ತಿಯವರು ಸುಮಾರು 75 ಲಕ್ಷ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಈ ರಾಜ್ಯದಲ್ಲೇ ಫೇಮಸ್ ಆಗಿರುವಂಥ ಈ ದೇಶದಲ್ಲೇ ನಂಬರ್ 1 ಡಾಕ್ಟ್ರು. ಅವರಿಗೆ ಈ ಸಲ ಜನ ಹೃದಯವಂತ, ಈ ರಾಜ್ಯಕ್ಕೆ ಒಬ್ಬ ಹೃದಯವಂತ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜನಗಳ ಭಾವನೆ ಈಗಾಗಲೇ ಸುಮಾರು ಎಲ್ಲ ರಾಜ್ಯ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಆದ್ದರಿಂದ ಒಬ್ಬ ಹೃದಯವಂತ ಈ ರಾಜ್ಯದಲ್ಲಿ ಏನು ಜಯದೇವ ಆಸ್ಪತ್ರೆ ಈ ಇಷ್ಟೊಂದು ಅಭಿವೃದ್ಧಿ ಆಗಿದೆಯೋ ಅದೇ ರೀತಿ ಈ ದೇಶದಲ್ಲೇ ನೆಕ್ಸ್ಟು ಚುನಾವಣೆಯಲ್ಲಿ ಈ ಸಲ ಗೆಲ್ತಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದ ತಕ್ಷಣವೇ ಮೋದಿಯವರ ಸರ್ಕಾರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಾರೆ. ಆರೋಗ್ಯ ಮಂತ್ರಿ ಆದರೆ ಈ ರಾಜ್ಯಕ್ಕೆ ಏನು ಮಾಡಿದ್ದಾರೆ, ಇಡೀ ದೇಶಕ್ಕೆ ಮಾಡ್ತಾರೆ. ಆ ಭಾವನೆ ಇಟ್ಕೊಂಡು ಜನ ನಮ್ಮ ಗ್ರಾಮಾಂತರದಲ್ಲಿರುವಂಥ ಅದರಲ್ಲೂ ಈ ಹಳ್ಳಿಗಾಡಿನ ಜನ, ಈಗ ನನ್ನ ತಮ್ಮ ಇಲ್ಲಿದ್ದಾರೆ ಒಬ್ಬರು, ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಅವರಿಗೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು, ಸುಮಾರು ಬೇರೆ ಹಾಸ್ಪಿಟ್ಲಿಗೆ ಹೋದರೆ 7 ಲಕ್ಷ 8 ಲಕ್ಷ ಹೇಳ್ತಾ ಇದ್ರು, ಬರೀ 10,000 ರೂಪಾಯಿ ಮಾಡಿ ಕಳಿಸಿದ್ದಾರೆ. ಆ ಥರದವರು ಲಕ್ಷಾಂತರ ಜನ ಇದ್ದಾರೆ ಫ್ರೀಯಾಗಿ ಮಾಡಿರುವಂಥವ್ರು. ಅದರಿಂದ ಇಂಥ ವ್ಯಕ್ತಿಗಳು ಗೆದ್ರೆ ದೇಶಕ್ಕೆ, ರಾಜ್ಯಕ್ಕೆ, ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ಅನುಕೂಲ ಆಗ್ತದೆ. ಅದರಿಂದ ಈ ಸಲ ಡಾಕ್ಟರ್ ಮಂಜುನಾಥರವರು ಸುಮಾರು 2 ಲಕ್ಷಗಳ ಮತಗಳ ಅಂತರದಿಂದ ಜಯಭೇರಿ ಬಾರಿಸ್ತಾರೆ, ಅದರಲ್ಲಿ 2 ಮಾತಿಲ್ಲ. ಓಕೆ ಸರ್, ಏನು ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಕೇಳಿಬರ್ತಾ ಇದೆ. ಆದರೂ ಕೂಡ ಮಂಜುನಾಥ್ ಅವರಿಗೆ ಏನು ಈ ಒಂದು ರಾಜಕೀಯ ಬೇಕಿತ್ತ, ಚುನಾವಣೆಗೆ ನಿಲ್ಲುವಂಥ ಅನಿವಾರ್ಯತೆ ಇತ್ತ, ಮತ್ತು ಅವರನ್ನು ರಾಜಕೀಯಕ್ಕೆ ಹೇಳುತ್ತಂದು ಅವರ ಹೆಸರನ್ನು ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ, ಏನು ಹೇಳ್ತೀರ ಸರ್? ನೋಡಿ ಸರ್, ಈ ದೇಶವನ್ನು ಆಳ್ತಾ ಇರುವಂಥ ಹಾಲಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ನಿರ್ಧಾರ ಮಾಡಿ ಮಂಜುನಾಥ್ ಅವ್ರನ್ನ ನಿಲ್ಲಿಸ್ಬೇಕು ಅಂದರೆ ಮಂಜುನಾಥರವರ ಯೋಗ್ಯತೆ ಏನು ಅಂತ ಈ ದೇಶವನ್ನು ಆಳುವಂಥ ಪ್ರಧಾನಮಂತ್ರಿಗೂ ಗೃಹ ಮಂತ್ರಿಯವ್ರಿಗೆ ಗೊತ್ತದೆ. ಈ ದೇಶದ ಮಾಜಿ ಪ್ರಧಾನಮಂತ್ರಿಯ ಅಳಿಯ ಒಬ್ಬರು, ಅವರು ರಾಜಕೀಯ ಹಿನ್ನೆಲೆ ಇರೋರೇ, ಅವ್ರ ತಮ್ಮ ಬಾಲಕೃಷ್ಣ ಅವರು ಹಾಲಿ ಶಾಸಕರು. ಹಾಂ, ಅದರಿಂದ ಇವರು ಎಲ್ಲ ಹಿನ್ನೆಲೆ ಇರುವಂಥ ರಾಜಕಾರಣಿಗಳೇ. ಇವ್ರು ಏನಪ್ಪ ಅಂದರೆ ಒಳ್ಳೆತನ ಅನ್ನೋದು, ಹೃದಯವಂತಿಕೆ ಅನ್ನೋದು ಇವರಲ್ಲದೆ. ಅದರಿಂದನೇ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಬೇಕು, ಇವರು ಅವ್ರನ್ನೇ ನಿಲ್ಲಿಸ್ಬೇಕು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ಮಾಡಿ ನರೇಂದ್ರ ಮೋದಿಯವರು, ದೇವೇಗೌಡರು ಒತ್ತಡ ತಂದು ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ BJP ಕ್ಯಾಂಡಿಡೇಟ್ಗೆ ಮಾಡಿಸಿದ್ದಾರೆ. ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ.
100% ಗೆಲ್ತಾರೆ ಸರ್ ಈ ಸಲ. ಓಕೆ, ಹಾಲಿ ಸಂಸದರು ಡಿ ಕೆ ಸುರೇಶ್ ಅವರು 3 ಬಾರಿ MP ಆದಂಥವ್ರು, ಕೆಲಸಗಳನ್ನು ಮಾಡಿಲ್ವಾ ಈ ಕ್ಷೇತ್ರಕ್ಕೆ ಸರ್? ಅವ್ರ ಬಗ್ಗೆ ಹೇಳೋದಾದರೆ 3 ಬಾರಿ ಅವಧಿಯನ್ನು ಗಣನೆಗೆ ತೆಗೆದುಕೊಂಡು ನೋಡೋದಾದರೆ ಏನು ಹೇಳ್ತೀರಾ ಸರ್? ಈಗ ಒಬ್ಬ ಲೋಕಸಭಾ ಪ್ರತಿನಿಧಿ ಆದಮೇಲೆ ಈಗ ನಾನು ಒಬ್ಬ ನಗರಸಭಾ ಸದಸ್ಯ ಕನಕಪುರದಲ್ಲಿ, ಈಗ ನನ್ನ ಕೈಲಾದ ಕೆಲಸ ನಾನು ಮಾಡಲೇಬೇಕಲ್ಲ. ಆ ರೀತಿ ಅವರು ಲೋಕಸಭಾ ಸದಸ್ಯರಾದಮೇಲೆ ಅವ್ರ ಕೆಲಸ ಅವ್ರು ಮಾಡಲೇಬೇಕು, ಮಾಡೋರೆ. ಈಗ ನಾನು ನಗರಸಭಾ ಸದಸ್ಯನಾಗಿದ್ದೀನಿ, ನಾನು ನನ್ನ ಕೆಲಸ ಮಾಡ್ತಾನೆ ಇದ್ದೀನಿ. ಈ ಕೆಲಸ ಈಗ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಮಾಡೋರೆ. ಈ ರಾಮನಗರ ಜಿಲ್ಲೆ ಅಭಿವೃದ್ಧಿ ಆಗಿಲ್ವಾ? ರಾಮನಗರ ಜಿಲ್ಲೆ ಮಾಡಾದ್ಮೇಲೆ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದ್ರು, ಅಭಿವೃದ್ಧಿ ಆಗೋದಲ್ಲ. ಹಂಗೆ ಅವರವ್ರ ಕ್ಷೇತ್ರನ ಅವ್ರವ್ರ MP ಆದಮೇಲೋ MLA ಆದಮೇಲೋ ಮುಖ್ಯಮಂತ್ರಿಗಳಾದ್ಮೇಲೆ ಮಾಡಲೇಬೇಕು ಅವ್ರ ಕರ್ತವ್ಯ. ಎಲ್ಲ MPಗಳು ಮಾಡಿದಂಗೆ ಇವರು ಮಾಡವ್ರೆ. ಹಾಂ ಸರಿ, ಇನ್ನು ಏನು ಮಂಜುನಾಥ್ ಅವರ ಹೆಸರು ಉತ್ತಮವಾಗಿದೆ, ಅವರನ್ನು ಇವೇನು ವ್ಯಕ್ತಿಗತವಾಗಿ ನೋಡಿ ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರೋದ, ಅಥವಾ BJP ಅಥವಾ JDS ಅನ್ನೋದರ ಆಧಾರದ ಮೇಲೆ ಗೆಲ್ಲಿಸ್ಕೊಟ್ಟಿರೋದ ಸರ್? ಈಗ BJP JDS ಅನ್ನೋದು ನಮ್ಮಂಥ ರಾಜಕಾರಣಿಗಳು ವೋಟ್ ಹಾಕಿ ಗೆಲ್ಲಿಸ್ಬೇಕು ಅನ್ನೋದು ಒಂದು ಆಶಾಭಾವನೆ. ರಾಜಕೀಯ ಹಿನ್ನೆಲೆ ಉಳ್ಳ ರಾಜಕೀಯಕ್ಕೆ ಬರದೇ ಇರುವಂಥ ಜನಗಳಿದಾರಲ್ಲ ಪ್ರಜ್ಞಾವಂತರು, ಅವರು ಮಂಜುನಾಥ್ ಅಂತವ್ರು ಬೇಕು ಅಂತ ಈ ಅಲೆ ಏನಿದ್ದಿದೆ, ಇದು ಮಂಜುನಾಥ್ ಅವ್ರು ಬೇಕು ಅಂತ ಅಲೆ ಎದ್ದಿರೋದು ಪ್ರಜ್ಞಾವಂತ ಮತದಾರರುಗಳು ಮನೆಯೊಳಗಿದಾರಲ್ಲ. ನಾವೆಲ್ಲ ರಾಜಕಾರಣಿಗಳು ಬಿಡಿ, ಒಂದೊಂದು ಪಕ್ಷಕ್ಕೆ ನಾವು ಯಾವ ಪಕ್ಷದಲ್ಲಿದ್ದೇವೆ ಆಯಾ ಪಕ್ಷನ ಓಲೈಸ್ಕೋತೀವಿ. ಅದು ಬಿಟ್ಟರೆ ಪ್ರಜ್ಞಾವಂತ ಮತದಾರರುಗಳು ಅವರ ಮನೆ ಒಳಗಡೆ ಅವರು ಕಾಯ್ತಾ ಇರೋದು ಡಾಕ್ಟರ್ ಮಂಜುನಾಥ್ ಬೇಕು ಅಂತ. ಎಸ್, ನೀವೀಗ ಯಾವ ಪಕ್ಷದ ಪರವಾಗಿರ್ತೀನಿ ಅವ್ರ ಪರವಾಗಿ ಮಾತಾಡ್ತೀವಿ ಅಂತ ಹೇಳಿದ್ರಲ್ಲ, ಅದೇ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಮಂಜುನಾಥ್ ಅಂತವ್ರನ್ನ ಕಾಂಗ್ರೆಸ್ನಿಂದ ಏನಾದರೂ ಕಾಂಪೀಟ್ ಮಾಡಿಸಿದರೆ ಅವರು ಸ್ಪರ್ಧಿ ಆಗಿದ್ರೆ ಅವಾಗ ಹೇಗಿರ್ತಿತ್ತು ಸರ್ ನಿಮ್ಮ ಮೈಂಡ್ ಸೆಟ್? ಸರ್ ನಾನು ಹೇಳ್ತೇನೆ, ನಾವು ರಾಜಕಾರಣಿಗಳು ನಮ್ಮ ಪಕ್ಷನೇ, ಅದು ನಮ್ಮ ಪಕ್ಷನೇ. ನಾನು ಪಕ್ಷ ಇಲ್ಲ ಅಂತ ಹೇಳ್ತಾ ಇಲ್ಲ, ಮತದಾರ ಪ್ರಭುಗಳು ಮನೆಯೊಳಗೆ ಅವರಲ್ಲ, ಮತದಾರ ಪ್ರಭುಗಳು ಮನೆಗಳೆಲ್ಲ ಅವರಲ್ಲ, ಅವ್ರ ತೀರ್ಮಾನ. ಅವತ್ತು ಮಂಜುನಾಥ್ ಅವರು BJP ನಿಂತ್ಕೊಂಡಿದ್ರೆ, ದಳದಲ್ಲಿ ನಿಂತ್ಕೊಂಡಿದ್ರೋ, ಕಾಂಗ್ರೆಸ್ಸಲ್ಲಿ ನಿಂತಿರೋ, BSP ನಿಂತಿರೋ, ಆಮ್ ಆದ್ಮಿಯಲ್ಲಿ ನಿಂತಿರೋ, ಅದು ಡಿಸೈಡ್ ಮಾಡೋದು ಮತದಾರ ಪ್ರಭುಗಳೇ. ಈಗ ಒಂದು ದೇಶಕ್ಕಾಗಿ ಮೋದಿ, ರಾಜ್ಯಕ್ಕಾಗಿ ಮಂಜುನಾಥ್. ಓಕೆ, ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ನೀಡಿರುವಂಥ ಗ್ಯಾರಂಟಿ ಯೋಜನೆಗಳು ಎಲ್ಲ ಒಂದು ಕಡೆ ಮಂಜುನಾಥ್ ಅವರ ಸೋಲಿಗೆ ಅಥವಾ ಹಿನ್ನಡೆಗೆ ಕಾರಣವಾಗುತ್ತೆ ಅಂತ ಅನಿಸುತ್ತಾ ನಿಮಗೆ? ನೋಡಿ ಸರ್, ನಾನು ಒಂದು ಬ್ಯಾಂಕಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಆ ಬ್ಯಾಂಕ್ ಒಳಗಡೆ ಒಂದು ಪತ್ರ ಕೊಡಬೇಕಾದ್ರೆ 100 ರೂಪಾಯಿಗೆ ಮಾಡ್ತಾರೆ ಒಂದು ಪೇಪರು. ಇವತ್ತು 500 ರೂಪಾಯಿ ಮಾಡವ್ರೆ ಒಂದು ಪೇಪರು, 3.5 ತಿಂಗಳಿಂದ ಈಚೆಗೆ 500 ರೂಪಾಯಿ ಮಾಡವ್ರೆ. 400 ರೂಪಾಯಿ ಅಲ್ಲೇ ಬಂದ್ಬಿಡ್ತು. ಒಂದು ರಿಜಿಸ್ಟರ್ ಆಗಬೇಕಾದ್ರೆ 30,000 ರೂಪಾಯಿ ಇದ್ದದ್ದು 1 ಲಕ್ಷ ಚಿಲ್ಲರೆ ಆಗಿದೆ ಇದ್ದದ್ದು. ಆಮೇಲೆ ಒಂದು ಈಗ ಎಲ್ಲ ಹೇಳ್ತಾರೆ ನೋಡಿ, ಈಗ ಒಂದು ಎಣ್ಣೆ ಹೊಡಿಯವ್ರು ಯಾರು ಸರ್? ಕೂಲಿ ಕಾರ್ಮಿಕರು. ಒಂದು 50 ರೂಪಾಯಿ ಒಂದು ಕ್ವಾರ್ಟ್ರಿಗೆ ರೈಜ್ ಆಗೋದ್ರೆ ಅವ್ನು ತಿಂಗಳು ದಿನ 50 ರೂಪಾಯಿ ಹೋದರೆ 1.5 ಸಾವಿರ ಹೊಂಟೈತಿ. ಇಬ್ಬರು ಎಣ್ಣೆ ಹೊಡೆದ್ರೆ 3,000 ರೂಪಾಯಿ ಹೊಂಟೈತಿ. ಅವ್ನ ಹೆಂಡತಿಗೆ ಬರೋದು 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ 2,000 ಹಾಕ್ತಾರೆ. ಫ್ರೀ ಬಸ್ಸಿನ ಕತೆ, ಫ್ರೀ ಬಸ್ ಕತೆ. ನನ್ನ ಮಕ್ಕಳೇ ಕಾಲೇಜ್ಗೆ ಹೋಗ್ತಾರೆ ಡೈಲಿ ಕನಕಪುರದಿಂದ ದಯಾನಂದ ಸಾಗರ್ಗೆ. ಹೋಗಬೇಕಾದ್ರೆ ಏನು ಆ ತಳ್ಳ, ಈ ಶುಕ್ರವಾರ ಮಂಗಳವಾರ ಬಂದ್ಬಿಟ್ರಂತೂ ಎಲ್ಲ ದೇವಸ್ಥಾನಕ್ಕೊಳಕ್ಕೆ ಏನ್ಬಿಟ್ಟು ಮಕ್ಕಳು ಒಂದೊಂದು ಫೀಲ್ಡು ಇರೋಲ್ಲ, 2 ಫೀಲ್ಡು ಆಬ್ಸೆಂಟ್ ಆಗ್ತಾವ್ರೆ. ಇದು ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ನೀವೆಲ್ಲರ ನೋಡಿ, ತೊಂದರೆ ಆಗ್ತಾ ಇರೋದೇ ಬಡವ್ರಿಗೆ, ತೊಂದರೆ ಆಗ್ತಾ ಇರೋದೇ ರೈತರಿಗೆ. ಶ್ರೀಮಂತರು ಶ್ರೀಮಂತರಾಗಿ ಅವರೇ, ಬಡವರು ಬಡವರಾಗಿ. ಸರ್, ನಂದೊಂದು ಸ್ವಂತ ಅಭಿಪ್ರಾಯ, ಇದು ಬಳಕೆ ಆಧಾರದ ಮೇಲೆ ಹೋಗುತ್ತಲ್ವಾ ಜನರ ಕಾರಣ ಆಗ್ತಾರಲ್ಲ ಅಂತ ನಾನು ಹೇಳ್ತಾ ಇರೋದು. ನಿಜಕ್ಕೂ ಕೊಟ್ಟಿರೋದು ಎಷ್ಟು ಉತ್ತಮವೋ ಅಲ್ವೋ ಅನ್ನೋಂಥದ್ದನ್ನು ನಾವು ಜನರನ್ನು ಕೇಳಿ ತಿಳ್ಕೋಬೇಕು. ಸೊ ಅಲ್ಲ ಅಂತಲೂ ಕೆಲವರು ಹೇಳ್ತಾರೆ ಇದು ಉಪಯೋಗ ಇದೆ ಅಂತಲೂ ಹೇಳ್ತಾರೆ. ಆದರೆ ಬಸ್ಸಲ್ಲಿ ಇಡೀ ದಿನ ಓಡಾಡಿ ಬಸ್ಸಲ್ಲಿ ಮಲಗಿ ಅಂತ ಯಾರು ಹೇಳಲ್ಲ. ಎಣ್ಣೆ ಕುಡಿಯೋದಿದ್ರೆ ಜಾಸ್ತಿ ಕುಡಿತಿದ್ರು ಕಡಿಮೆನೂ ಕುಡಿಬೋದಲ್ವಾ ಸರ್? ಏನು ಹೇಳ್ತೀರಾ? ಅಂದರೆ ಈ ರೀತಿಯಾಗಿ ಜನರ ಮೇಲೂ ಒಂದು ಡಿಪೆಂಡ್ ಆಗುತ್ತಲ್ಲ ಸರ್? ನೇರವಾಗಿ ನೀವು ಏನು ಕಾಂಗ್ರೆಸ್ಸನ್ನು ನಿರೋಧಿಸೋದಕ್ಕಾಗಿ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರ್? ನೋಡಿ ಸರ್, ಈ ರಾಜ್ಯದ ಲಾಟ್ರಿ ಮುಕ್ತ ರಾಜ್ಯವನ್ನು ಮಾಡಿದಂಥವ್ರು ಕುಮಾರಸ್ವಾಮಿ. ಸರ್ಕಾರ ನಡೆಸಲೇ ಅಲ್ವಾ ನಡೆಸಿದ್ರು? ಅದೇ ರೀತಿ ಸರಾಯಿ ನಿಷೇಧ ಆದಮೇಲೆ ರಾಜ್ಯ ನಡೀಲಿಲ್ವಾ? ನಡೆಸಿದ್ರು. ಈಗ ಸರಾಯಿನ ಬುಟ್ಟಿರೋದು, ಈಗ ಬುಟ್ಟಿರೋದೇ ಸರ್ಕಾರ. ಸರಾಯಿನ ನಿಲ್ಲಿಸ್ದಂಗೆ, ಕುಮಾರಸ್ವಾಮಿ ಅವ್ರು ನಿಲ್ಲಿಸ್ದಂಗೆ ಎಲ್ಲ ಬಾರ್ಗಳು ನಿಲ್ಲಿಸ್ಲಿ ಬಿಡಿ. ಈಗ ನಿಮ್ಮ ಪ್ರಕಾರ ಈ ರಾಜ್ಯವನ್ನು ಅಥವಾ ದೇಶವನ್ನು ಏನು ಸಾರಾಯಿ ಮುಕ್ತ ರಾಷ್ಟ್ರವಾಗಿ ನಡೆಸೋಕ್ಕಾಗುತ್ತೆ ಅಂತೀರಾ? ಸಾಕಷ್ಟು ವರಮಾನ, ಸಾಕಷ್ಟು ಏನು ಏನು ಹೆಚ್ಚಿನ ಒಂದು ಆದಾಯ ದೇಶಕ್ಕೆ ಈ ಒಂದು ಮದ್ಯದ ರೂಪದಲ್ಲಿ ಬರ್ತಾ ಇರುವಂಥದ್ದು. ಸೊ ಏನು ಹೇಳ್ತೀರಾ? ಅಂದರೆ ಮದ್ಯದ ಪರವಾಗಿ ಹೇಳ್ತಾ ಇಲ್ಲ,
ಮದ್ಯವನ್ನು ನಿಷೇಧ ಮಾಡಿದರೆ ಉತ್ತಮ, ಆದರೆ ಸರ್ಕಾರ ಅಥವಾ ಏನು ರಾಜಕಾರಣಿಗಳು ಡಿಪೆಂಡ್ ಆಗಿರೋದು ಈ ಒಂದು ಮದ್ಯದ ಒಂದು ಬಿಸ್ನೆಸ್ ಮೇಲೆ ನಡೀತಾ ಸರ್. ಈಗ ನಿಷೇಧ ಮಾಡೋದು ಅಷ್ಟೊಂದು ಸಲೀಸಲ್ಲ, ಒಂದು ಸರ್ಕಾರ ನಡಿಬೇಕಾದ್ರೆ, ಒಂದು ದೇಶ ನಡಿಬೇಕಾದ್ರೆ ನಮಗೆ ಸಂಪನ್ಮೂಲಗಳು ಬಂದಾಗೆ ಮಾತ್ರ. ನಾನು ಹೇಳೋದು ಬಡವರಿಗೆ, ಈಗ ಶ್ರೀಮಂತರು 500 ರೂಪಾಯಿ ಕ್ವಾರ್ಟರ್ ರೈಸ್ ಆದ್ರೂ ಕುಡಿತಾರೆ, ಒಬ್ಬ ಬಡವ 50 ರೂಪಾಯಿ ರೈಸ್ ಆದರೆ ಭಾಳ ಕಷ್ಟ. ಬಡವ್ರಿಗೆ ಅನುಕೂಲ ಆಗುವಂಗೆ ಯಾವುದೇ ಆಗಲಿ ಸರ್, ನಾನು ಹೇಳೋದು ಇದೇ ಅಂತಲ್ಲ, ಈಗ ಯಾವುದೇ 2000 ಗೃಹಲಕ್ಷ್ಮಿ 2000 ರೂಪಾಯಿ ಕೊಡ್ತಾವ್ರೆ. ಸೊಸೆಗೆ ಯಜಮಾನಿಕೆ ಕೊಟ್ಬಿಟ್ರೆ ಅತ್ತೆ ಕೋಪ, ಅತ್ತೆ ಕೊಟ್ಟಿಗೆ ಸೊಸೆ. ಈಗ ಏನಾಗ್ತದೆ ಅಂದರೆ ಮನೇನೆ ಒಡೆದೋಯ್ತು, 2000 ಕೊಟ್ಬಿಟ್ಟು ಅತ್ತೆ ಸೊಸೆಗೆ ಜಗಳ ಬಂದ್ಬಿಡ್ತು. ಏನೋ ಗಂಡ ಹೆಂಡತಿ ಮಕ್ಕಳಿದ್ರೆ ಅವ್ರ ಮನೆ ಒಂದೇ ಆಯ್ತದೆ, ಒಟ್ಟು ಫ್ಯಾಮಿಲಿ ಇದ್ದಾಗ ಅತ್ತೆ ಸೊಸೆ ಮಕ್ಕಳೆಲ್ಲ ಇದ್ದಾಗ ವಾರವಾರಿಗೆ ತಿರುಗೇ ಜಗಳ. ಒಂದೇ ಮನೇಲಿ ಅಣ್ಣ ತಮ್ಮದಿರು 3 ಜನ ಇರ್ತಾರೆ, ಅವರು ಗಂಡ ಹೆಂಡತಿ 3 ಜನ ಇದ್ದಾಗ ಅತ್ತೆಗೆ ಹೋದಾಗ 3 ಜನ ಸೊಸೆದಿರು ಕೋಪ, ಇರಿ ಸೊಸೆಗೆ ಹೋದ್ರೆ ಇಲ್ಲಿಬ್ರು ಸೊಸೆದಿರು ಕೋಪ. ಈ ರೀತಿ ನೋಡಿ ಸರ್, ಎಲ್ಲ ಕನ್ಫ್ಯೂಸ್ ಸರ್. ನೋಡಿ ಸರ್, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು, ಒಬ್ಬ ರಾಜ ಆ ಸಿಂಹಾಸನವನ್ನು ಏರಿದ್ರೆ ಶಾಂತಿ ಸುವ್ಯವಸ್ಥೆ ಮಳೆ ಬೆಳೆ ರೈತರು ಎಲ್ಲರೂ ಒಳ್ಳೇದಾಗಬೇಕು. ಇದು ನೋಡಿ ಸರ್, ಒಬ್ಬ ಮಾಂಸ ತಿನ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ನಿನ್ನೆ ಎಲ್ಲ ಮೊನ್ನೆ ದಿನ ಏನು ಬೊಮ್ಮಯ್ಯ ಬಸವರಾಜ ಬೊಮ್ಮಯ್ಯ ಇದ್ದಾಗ ಏನು ಯಾ ಮಳೆ ಏನು ಕೊಚ್ಕೊಂಡು ಹೋಗ್ತು, ನಾನು ಕುತ್ಕೊಂಡ ಮೇಲೆ ಬರಗಾಲ ಬಂದಿದೆ ಅಂತ ಅವರೇ ಒಪ್ಕೊಂಡವ್ರೆ. ಒಬ್ಬ ರಾಜ್ಯ ಈ ರಾಜ ಈಗ ಸಿದ್ದರಾಮಯ್ಯ ರಾಜ, ಆ ಪಕ್ಷ ಏನಾರು ಇರಲಿ, ರಾಜ ಈ ರಾಜ್ಯವನ್ನು ಸುಭದ್ರವಾಗಿ ಕಾಪಾಡಬೇಕಾದ್ರೆ ನೀತಿ ನಿಯಮ ಪೂಜೆ ಪುನಸ್ಕಾರಗಳಿರಬೇಕು. ಪೂಜೆ ಪುನಸ್ಕಾರನೇ ಇಲ್ದೋದ ಮೇಲೆ ಈ ದೇಶ ಈ ರಾಜ್ಯ ಹೆಂಗೆ ನಡೀತು ಸರ್? ಸರ್, ನನ್ನ ಪ್ರಶ್ನೆ ಈ ಮಳೆಯಿಂದ ಮಳೆಗೂ ಮತ್ತು ಇವರಿಗೆ ಮುಖ್ಯಮಂತ್ರಿಗಳಿಗೆ ಏನು ಸಂಬಂಧ ಅನ್ನುವಂಥದ್ದು. ಓಕೆ, ಒಂದು ನಿಮಿಷ. ಜನಪ್ರತಿನಿಧಿಗಳಾದಂಥವರು ಜನರ ಮತದಾನದ ಮೇಲೆ ಆಯ್ಕೆ ಆಗುವಂಥದ್ದು, ಅವರು ಬೇಡ ಅಂತಂದರೆ ಬೇಡ ರಿಜೆಕ್ಟ್ ಮಾಡುವಂಥದ್ದು, ಗೆಲ್ಲಿಸ್ಬೇಡಿ, ಬೇಕು ಅಂದರೆ ಗೆಲ್ಲಿಸ್ತಾರೆ, ಗೆಲ್ಲಿಸ್ತೀವಿ. ಓಕೆನಾ? ಸೊ ಅಲ್ಲಿಗೆ ಗೆದ್ದ ಬಳಿಕ ಇವರಿಂದ ಮಳೆ ಬೆಳೆ ಅಭಿವೃದ್ಧಿ ಆಗಿಲ್ಲ ಅಂದರೆ ಅವರನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಕರ್ತವ್ಯ ನಮ್ಮದಾಗಿರುತ್ತೆ ಮತದಾರರಾಗಿರೋದ್ರಿಂದ. ಆದರೆ ಮಳೆ ಬೆಳೆ ಆಗದೇ ಇರೋದಕ್ಕೆ ಹೇಗೆ ಸರ್? ನೋಡಿ ಸರ್, ಅಲ್ಲಿ ನೋಡಿ, ಒಂಚೂರು ಕ್ಯಾಮ್ರಾ ತಿರುಗಿಸಿ ಸರ್, ಆಂಜನೇಯನ ತಿರುಗಿಸಿ ಸರ್. ಹಾಂ, ಯಾಕೆ ಸರ್ ಅದು ಆಂಜನೇಯನ ಅಲ್ಲಿ ಇರ್ಸವ್ರೆ? ಇಲ್ಲಿಂದ ಹೋಗ್ಬೇಕಾರೆ ಏನಪ್ಪ ಏನು ತೊಂದರೆ ಆಗದೆ ಇರಲಿ, ವೆಹಿಕಲ್ಗೆ ಏನು ತೊಂದರೆ ಆಗದೆ ಇರಲಿ, ಹೋಗೋದಕ್ಕೆಲ್ಲ ಒಳ್ಳೆಯದಾಗಲಿ, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ, ಒಂದು ಆಪ್ರೇಷನ್ ಸಕ್ಸಸ್ ಆಗಲಿ ಅಂತ ಹೋಗ್ತಾರೆ. ಬೆಳಗ್ಗೆ ಇದ್ದರೆ ಒಂದು ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ನಾವು ಒಂದು ಪೂಜೆ ಮಾಡಿಬಿಟ್ಟು ಮನೆ ಒಳಗಡೆ ಒಂದು ಒಳ್ಳೇದಾಗಲಿ ಅಂತ. ಸಿದ್ದರಾಮಯ್ಯನಿಗೆ ಪೂಜೆ ಪುನಸ್ಕಾರನೇ ಇಲ್ವಲ್ಲ ಸರ್, ಅವ್ರಿಗೆ ದೇವರು ಅಂದ್ರೇ ಆಗೋದೇ ಇಲ್ಲ, ಅಲರ್ಜಿ. ಕುಂಕುಮ ಇರಿಸ್ಕೊಳ್ಳಿ ನೋಡುವ, ಕುಂಕುಮ ಇಟ್ಕೊಳ್ಳೋದಿಲ್ಲ. ಹಾಂ, ಯಾವ್ದಾರ ದೇವಸ್ಥಾನದ ಒಳಗೆ ಬನ್ನಿ ಅಂದರೆ ಬರುವುದಿಲ್ಲ. ಹಾಂ, ಈ ಥರ ಒಬ್ಬ ರಾಜ್ಯ ಆಳುನು ಒಬ್ಬ ರಾಜ ಈ ಥರ ಮಾಡಿದ್ರೆ ದೇವ್ರ ಶಾಪ ಸರ್ ಇವ್ರಿಗೆ. ಧರ್ಮಸ್ಥ ಏನೇ ಗೆದ್ದಿರ್ಬೋದು, ಯಾವುದೋ ಒಂದು ಇದ್ರ ಹಿಂದೆ ಗೆದ್ದಿರ್ಬೋದು, ನಾವಿಲ್ಲ ಅಂತ ಏನಿಲ್ಲ. ಹಾಂ, ಈ ಇದಕ್ಕೆ ಶಿಕ್ಷೆ ಕೊಡ್ತಾ ಇರೋದು ಜನಗಳಿಗೆ ಭಗವಂತ. ಜನ ಓಟ್ ಹಾಕ್ಬಿಟ್ರು. ಹಾಂ, ಯಾವತ್ತು ಬೆಳಗ್ಗೆ ಎದ್ದು ಒಂಚೂರು ಕುಂಕುಮ ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡಿ ಒಳ್ಳೇದಾಗಲಪ್ಪ, ಈ ದೇಶಕ್ಕೆ ಒಳ್ಳೇದಾಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ, ನನಗೆ ಒಳ್ಳೇದಾಗಲಿ, ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ, ನನ್ನ ಜೊತೆಲಿರೋರು ಒಳ್ಳೇದಾಗಲಿ ಅಂತ ಹೇಳಿದಾಗ ಮಾತ್ರ ರಾಜ್ಯ ಅಭಿವೃದ್ಧಿ ಆಗ್ತದೆ. ಹಾಂ, ಇನ್ನಾದರೂ ಸಿದ್ದರಾಮಯ್ಯನವರೇ ದಯಮಾಡಿ ಎಲ್ಲ ದೇವರುಗಳಿಗೆ ನೀವು ದುರಂಕರವಾಗಿ ಮಾತಾಡೋದನ್ನ ಬಿಟ್ಬಿಡಿ. ಹಾಂ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ತಿನ್ಕೊಂಡು ಹೋದ್ರೆ ಏನು, ನಾನು ನಾನ್ ವೇ ತಿನ್ಕೋದ್ರೆ ಏನು ಅಂತ ಹೇಳ್ತೀರಿ, ಅದೆಲ್ಲ ಬಿಡಿ. ಇನ್ನು ಮುಂದಕ್ಕಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮಳೆ ಬೆಳೆ ಆಗ್ತದೆ, ಈ ರಾಜ್ಯಕ್ಕೆ ಒಳ್ಳೇದಾಗಲಿ. ರೈತರು ಇದ್ರೇ ನಾವು, ನೀವೆಲ್ಲ ಮಾತಿದ್ರೆ ರೈತರು ಬೆನ್ನೆಲುಬು ರೈತರು ಬೆನ್ನೆಲುಬು ಅಂತೀರಿ, ರೈತರನ್ನ ಮುಳುಗಿಸ್ತಾ ಇದ್ದೀರಿ. ಹಾಲು ರೈಟ್ ಜಾಸ್ತಿ ಆಯಿತು, ಬರಗಾಲ ಬಂದದೆ. ಹಾಂ, ಸಾಲ ನೀವು ಮಾಡಿ, ನಾನು ನೀವು ಬಸ್ಸು ಫ್ರೀ ಕೊಟ್ಟದಕ್ಕೆ ಕೆಲ ವಿರೋಧ ಮಾಡ್ತಾ ಇಲ್ಲ. ನೀವು ಅದು ಮಾಡೋಕ್ಕೆ ಮುಂಚೆ ಯಾವುದಾರ ಸ್ಕೂಲ್ಗಳಲ್ಲಿ ಫ್ರೀ ಎಜುಕೇಷನ್ ಕೊಟ್ಟಿದ್ರು, ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳು ಕಟ್ಸಿದ್ರು, ಒಳ್ಳೊಳ್ಳೆ ಹಾಸ್ಟೆಲ್ಗಳನ್ನ ಹಳ್ಳಿಯಿಂದ ಬರುವಂಥ ಮಕ್ಕಳುಗಳು ಟೌನ್ ಒಳಗಡೆ ಸಿಟಿ ಒಳಗಡೆ ಓದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇಂಥವಕ್ಕಾಗಿದ್ರೆ ನಮ್ದೆಲ್ಲ ಭಾಳ ಖುಷಿ ಇತ್ತು. ನೀವೆಲ್ಲ ಏನೋ ಓಟು ರಾಜಕೀಯಕ್ಕೋಸ್ಕರ ಇಷ್ಟು ಮಾಡಿದರೆ, ಎಲ್ಲರಿಗೂ ಇದಾಗಲಿ ಮೇಡಮ್. ಈ ಸಲ ಮಂಜುನಾಥ್ ಅವರು 2 ಲಕ್ಷ ಅಧಿಕ ಮತಗಳಿಂದ ಗೆಲ್ತಾರೆ. ಜೈ BJP, ಜೈ JDS. ಸರ್, ಎಂ ಪಿ ಡಾಕ್ಟರ್ ಮಂಜುನಾಥಿ ಆಗೋದು, ಅದರಲ್ಲಿ 2 ಮಾತಿಲ್ಲ. ಏನಕ್ಕೆ ಅಂತ 2 ಆಪ್ಷನ್ ಕೊಡ್ತೀನಿ ಕೇಳಿ. ಮೊದಲೆಲ್ಲ ಏನಾಗ್ತಾಯಿತ್ತು, ನಮ್ಮ ಕನಕಪುರ ತಾಲೂಕಲ್ಲಿ
ಮಧ್ಯಾಹ್ನ ಮಾಡೋರು ಕ್ಯಾಂಡಿಡೇಟ್ನ ಬುಕ್ ಮಾಡಿದ್ದೀವಿ, ಕ್ಯಾಂಡಿಡೇಟ್ ವೀಕ್ ಕ್ಯಾಂಡಿಡೇಟು ಈ ಥರ ಎಲ್ಲ ಮಾತಾಡೋರು. ಇವಾಗ ಏನಾಯಿತು, ಇಲ್ಲ ಎದುರಿಸೋರು ಯಾರನ್ನ ಕ್ಯಾಂಡಿಡೇಟ್ನ ಎದುರಿಸೋರು, ಅವ್ರ ಮುಖಾಂತರ ಯಾರ್ದೋ ಮುಖಾಂತರ ಎದುರಿಸೋಕೆ ಮಾಡೋರು. ಈ ಸಲ ಆ ಥರ ಆಗಿಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಬುಕ್ಕೂ ಮಾಡೋಕ್ಕಾಗಲ್ಲ, ಅವ್ರನ್ನ ಎದುರಿಸೋಕ್ಕೂ ಆಗಲ್ಲ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ರಾಷ್ಟ್ರೀಯ ಬಂದರೆ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಕಳೆದ ಬಾರಿ ಗೆದ್ದು ಏನು ಈಗಾಗಲೇ ಏನು ಅಸ್ತಿತ್ವದಲ್ಲಿರುವಂಥ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಕೂಡ ಬಿ ಜೆ ಪಿ, ಅದಕ್ಕೆ ಹಿಂದೆ ಕೂಡ ಇದ್ದಿದ್ದು ಬಿ ಜೆ ಪಿ. ಯಾಕೆ ಆವಾಗ ಆ ಪಕ್ಷಗಳಿಗೆ ತಾಕತ್ ಇರಲಿಲ್ವ ಸರ್? ಅವಾಗ ತಾಕತ್ ಇತ್ತು ಅಂದರೆ ಏನು ಮಾಡೋರು ಅಂದರೆ ಮೊದಲು ಈ ಥರ ಕ್ಯಾಂಡಿಡೇಟ್ ನಮ್ಗೆ ಸಿಕ್ಕಿರಲಿಲ್ಲ, ಇವಾಗ ಸಿಕ್ಕಿರುವಂಥ ಕ್ಯಾಂಡಿಡೇಟು ನಮ್ಗೆ ಯಾವಾಗೂ ಸಿಕ್ಕಿರಲಿಲ್ಲ. ಇವಾಗ ಸಿಕ್ಕಿರೋ ಕ್ಯಾಂಡಿಡೇಟು ಡಿ ಕೆ ಸುರೇಶ್ ಅವರು ಪಕ್ಕ 100-100 ಸೋಲ್ತಾರೆ, ಅದರಲ್ಲಿ ಎರಡು ಮಾತು ಇಲ್ಲ. ಓಕೆ, ಏನು ಕ್ಯಾಂಡಿಡೇಟ್ ಇವಾಗ ಸಿಕ್ಕಿದ್ರು ಅಂತ ಹೇಳ್ತಿದ್ದೀರಲ್ವಾ, ಕ್ಯಾಂಡಿಡೇಟು ಈಗ ಸಿಕ್ಕಿರೋದು ಅಥವಾ ಈಗ ಹುಡುಕಿರೋದು? ಇವಾಗ ಹುಡುಕೊಂಡಿರೋದು ಇವಾಗ. ಹೌದು, ಪಕ್ಷ ಯಾರಿಗೆ ಆದ್ರೆ ಇರಿ ಒಂದ್ ನಿಮಿಷ, ಅಲ್ಲ ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ, ಬಿಟ್ರೆ ಈಗ ಸಿಕ್ಕಿದ್ದು ಅಲ್ಲ ಈಗ ಹುಡ್ಕೊಂಡಿರೋದು. ಸರ್, ಈಗ ಮೊದ್ಲೇನಾಗಿತ್ತು ಅಂದ್ರೆ ಈಗ ನೀವು ನೋಡ್ದಂಗೆ ಕಾಂಗ್ರೆಸ್ ಜೆ ಡಿ ಎಸ್ ಹೊಂದಾಣಿಕೆಯಲ್ಲಿ ಹೋದ ಸಲ ಡಿ ಕೆ ಸುರೇಶ್ ಅವ್ರು ಗೆದ್ದಿರೋದು, ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಯಲ್ಲಿ ಅದೇ ಸೋಲಿಸ್ತೀವಿ. ಓಕೆ, ಈಗ ಎಷ್ಟು ಮಟ್ಟಿಗೆ ಈ ಮೈತ್ರಿ ಗಟ್ಟಿಯಾಗಿರುತ್ತೆ ಅಂತೀರಾ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ? ಇದು ತುಂಬ ಗಟ್ಟಿಯಾಗಿರುತ್ತೆ. ಯಾಕೆ ಅಂದರೆ ಮೊದಲು ಕಾಂಗ್ರೆಸ್ಸು ಜೆ ಡಿ ಎಸ್ ಹೊಂದಾಣಿಕೆನ ಜನ ಒಪ್ಪಿರಲಿಲ್ಲ, ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಜನ ಒಪ್ಕೊಂಡಿದ್ದಾರೆ, ಇಡೀ ರಾಜ್ಯದಲ್ಲಿ ಒಪ್ಕೊಂಡಿದ್ದಾರೆ. ಅದರಿಂದ ಮಂಜುನಾಥ್ ಅವರು 100-100 ಗೆಲ್ತಾರೆ. ಓಕೆ, ಇನ್ನು ಮಂಜುನಾಥ್ ಅವರು ಏನು ಆರೋಗ್ಯ ವಿಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದಂಥವ್ರು, ಉತ್ತಮ ಹೆಸರನ್ನು ಪಡ್ಕೊಂಡಿರುವಂಥವ್ರು, ಆ ನಿಟ್ಟಿನಲ್ಲಿ ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದು ಅಂದರೆ ಎಂ ಪಿ ಆದರೆ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ಬೋದು ಅಂತ ನಿಮಗೆ ನಂಬಿಕೆ ಇದೆ? ಸರ್, ಅವರು ಡಾಕ್ಟ್ರದ್ದು ಏನಿವಾಗ ಇದ್ದಾರೆ ಅದನ್ನು ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟಕ್ಕೆ ಹೋಗಿ. ಓಕೆ, ಅದೊಂದು ಮಾಡ್ಕೊಳ್ಳಿ, ಅವ್ರು ಎಜುಕೇ ಇದ್ರದ್ದೊಂದು ಮಾಡ್ಕೊಳ್ಳಿ. ಮೆಡಿಕಲ್ ಆರೋಗ್ಯದೊಂದು ಆರೋಗ್ಯ ವಿಭಾಗದಲ್ಲಿ ಮಾಡಲಿ, ನಮ್ಗೆ ಅಷ್ಟೇ ಸಾಕು. ಅದೊಂದೇ ಮೇನ್ ನಿರೀಕ್ಷೆ ಇರೋದು. ಸರಿ, ಇನ್ನ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಬೋದು ಅನ್ಸುತ್ತೆ ನಿಮಗೆ? ಸರ್, 28-28 ಬಿ ಜೆ ಪಿ ಜೆ ಡಿ ಎಸ್ ಗೆಲ್ಲೋದು, ಯಾರು ಏನೇ ಅಂದ್ರು ಅಷ್ಟೇನೆ. ಅವ್ರು ಯಾವ್ದಾರು ಕೊಟ್ಟಿರ್ಲಿ ಏನಾರು ಕೊಟ್ಟಿರ್ಲಿ ಕಾಂಗ್ರೆಸ್ ಅವರು 28-28 ಗೆಲ್ಲಲೇಬೇಕು. ದೇಶದಲ್ಲಿ ಮೋದಿ ಸರ್ಕಾರ ಮತ್ತೆ ಬರಲೇಬೇಕು, ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಲೇಬೇಕು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.